ಎಲ್ಲರಿಗೂ ಕಾಂಪಿಟೇಟಿವ್ ಎಕ್ಸಾಂಪಲ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ತರಗತಿಯಲ್ಲಿ FDA 2017 ಇಲ್ಲಿರುವಂತಹ ಸಾಹಿತ್ಯಾಂಶಗಳನ್ನು ಚರ್ಚೆ ಮಾಡೋಣ. ಕೆಲವೇ ಪ್ರಶ್ನೆಗಳನ್ನು ಕೊಟ್ಟಿರೋದನ್ನು ನೋಡ್ಬೋದು. ಕೇವಲ 5 ಪ್ರಶ್ನೆಗಳನ್ನು ಮಾತ್ರ ಸಾಹಿತ್ಯಾಂಶದ ಪ್ರಶ್ನೆಗಳನ್ನು ಕೊಡಲಾಗಿದೆ, ಅದನ್ನೇ ಚರ್ಚೆ ಮಾಡ್ತಾ ಬರೋಣ ಈ ವಿಡಿಯೋದಲ್ಲಿ. ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಹಳಬ್ರು ಯಾರಿದ್ದೀರಾ ಜಾಯಿನ್ ಬಟನ್ ತೊಗೊಂಡಿರೋರು ಮತ್ತೆ ಆ್ಯಕ್ಟಿವ್ ಮಾಡೋ ಮುಖಾಂತರ ಅಭ್ಯಾಸ ಪತ್ರೆಯನ್ನು ಪಡ್ಕೊಳ್ಳಿ. ಹೊಸಬ್ರು ಯಾರು ಜಾಯಿನ್ ಆಗಿಬಿಡಿ, ಹೊಸದೊಂದು ಯೋಜನೆ ಬರ್ತಾ ಇದೆ. ಇದಿಷ್ಟು ಸೂಚನೆಗಳನ್ನು ಕೊಡ್ತಾ ಇದನ್ನು ನೀವು ಫಾಲೋ ಮಾಡಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಬನ್ನಿ. ಮೊದಲ ಪ್ರಶ್ನೆ, ಪ್ರಾಚೀನ ಕಾಲದಲ್ಲಿ ಕನ್ನಡ ನಾಡು ಕಾವೇರಿಯಿಂದ ಹಿಡಿದು ಡ್ಯಾಶ್ ನದಿಯ ತನಕ ಹರಡಿತ್ತು ಎಂದು ಪ್ರಸಿದ್ಧಿಯಾಯಿತು. ಈ ಸಾಲುಗಳು ಬರೋದೇ ನಮಗೆ ಕವಿರಾಜ ಮಾರ್ಗದಲ್ಲಿ ಈಗಾಗಲೇ ನಾವು ತಿಳ್ಕೊಂಡಿದ್ದೀವಿ. ಆಯ್ಕೆಗಳನ್ನು ನೋಡಿ, ತುಂಗಭದ್ರಾ, ಕೃಷ್ಣಾ, ಗೋದಾವರಿ, ನರ್ಮದಾ. ಈ ಬಾರಿ ವಿಡಿಯೋದಲ್ಲಿ ಆನ್ಸರನ್ನು ನಾನೇ ಮಾಡ್ತಾ ಇದ್ದೀನಿ. ಮುಂದಿನ ಬಾರಿ ನಿಮಗೂ ಕೂಡ ಅವಕಾಶವನ್ನು ಕೊಟ್ಟು ಆಮೇಲೆ ಉತ್ತರವನ್ನು ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಸರಿಯಾದ ಉತ್ತರ ಆಯ್ಕೆ 3, ಗೋದಾವರಿ. ಹಾಗಾದರೆ ಕವಿರಾಜ ಮಾರ್ಗ ಕೃತಿಯ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋಣ. ಈಗಾಗಲೇ ನಾವು ವಿಡಿಯೋದಲ್ಲಿ ಕೂಡ ಕವಿರಾಜ ಮಾರ್ಗದ ಬಗ್ಗೆ ಪೂರ್ಣವಾದಂಥ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಇಲ್ಲೂ ಕೂಡ ಸ್ವಲ್ಪ ಕಿರು ಪರಿಚಯನ ಮಾಡ್ಕೊಳ್ಳೋಣ. ಇದು ಕನ್ನಡದ ಮೊದಲ ಕೃತಿ, ಅಲಂಕಾರ ಗ್ರಂಥ. ಇದು ಕವಿಗಳಿಗೆ ರಾಜಮಾರ್ಗದಂತೆ. ಇದರ ಕಾಲ ಕ್ರಿಸ್ತಶಕ 850. ರಾಷ್ಟ್ರಕೂಟ ದೊರೆ ನೃಪತುಂಗ, ಅಂದರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿಯಾಗಿದ್ದಂತಹ ಶ್ರೀ ವಿಜಯ ಇದರ ಕರ್ತೃ ಎಂದು ದಾಖಲೆಗಳು ನಮಗೆ ತಿಳಿಸುತ್ತೆ. ಇಲ್ಲಿ ಬರುವಂತಹ ಪ್ರಮುಖ ಸಾಲುಗಳು, ಕಾವೇರಿ ಇಂದಮ ಗೋದಾವರಿ ವರಮಿರ್ದ ನಾಡದ ಕನ್ನಡದೊಳ್ ಭಾವಿಸಿದ ಜನಪದ, ಪದನರಿದು ನುಡಿಯಲು ನುಡಿದುದನರಿದು ಆರೇಲು ಮಾರ್ಪರ ನಾಡವರ್ಗಳ್ ಚತುರ ನಿಜದಿಂ ಕುರಿತೋದದಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಇದಿಷ್ಟು ಸಾಲುಗಳು ನಿಮಗೆ ಸಿಗಬೇಕು ಅಂತಂದರೆ ಈಗಾಗಲೇ ನಾವು ಮಾಡಿರುವಂತಹ ಕವಿರಾಜ ಮಾರ್ಗ ವಿಡಿಯೋವನ್ನು ನೋಡಿದ್ರೆ ಅಲ್ಲಿ ಸಾಲುಗಳು ಸಿಗುತ್ತೆ, ಅದನ್ನು ನೀವು ಬರ್ಕೋಬಹುದು. ಇನ್ನು ಪ್ರಶ್ನೆ ಸಂಖ್ಯೆ 2, ಶಿವರಾಮ ಕಾರಂತರು ಡ್ಯಾಶ್ ಕೃತಿ ರಚಿಸಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಮಲೆಗಳಲ್ಲಿ ಮದುಮಗಳು, ಚಿಕ್ಕವೀರ ರಾಜೇಂದ್ರ, ಮರಳಿ ಮಣ್ಣಿಗೆ ಸಂಸ್ಕಾರ. ಮಲೆಗಳಲ್ಲಿ ಮದುಮಗಳು ನಮಗೆ ಗೊತ್ತು, ಕುವೆಂಪುರವರು ರಚಿಸಿದಂತಹ ಕೃತಿ. ಎರಡು ಮಹಾಕೃತಿಗಳಲ್ಲಿ ಇದು ಕೂಡ ಒಂದು. ಮತ್ತೊಂದು ಕಾನೂರು ಸುಬ್ಬಮ್ಮ ಹೆಗ್ಗಡತಿ. ಇನ್ನು ಚಿಕ್ಕವೀರ ರಾಜೇಂದ್ರ ಮಾಸ್ತಿಯವರ ಕೃತಿ. ಮರಳಿ ಮಣ್ಣಿಗೆ ಎನ್ನುವಂಥದ್ದು ಸರಿಯಾದ ಉತ್ತರ, ಶಿವರಾಮ ಕಾರಂತರ ಕೃತಿ. ಇನ್ನು ನಾಲ್ಕನೆಯ ಕೃತಿ ಸಂಸ್ಕಾರ, UR ಅನಂತಮೂರ್ತಿಯವರ ಕಾದಂಬರಿ. ಇದು ಸಿನಿಮಾ ಆಗಿ ಕೂಡ ಪ್ರದರ್ಶನ ಕಂಡಿದೆ. ಸರಿಯಾದ ಉತ್ತರ ಮರಳಿ ಮಣ್ಣಿಗೆ. ಶಿವರಾಮ ಕಾರಂತರ ಬಗ್ಗೆ ನಾವು ಈಗಾಗಲೇ ಕಳೆದ ವಿಡಿಯೋದಲ್ಲಿ ಕಿರು ಪರಿಚಯವನ್ನು ಮಾಡ್ಕೊಂಡಿದ್ದೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಮಗ್ರವಾಗಿ ಕವಿ ಪರಿಚಯವನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಹಾಗೆ ಪ್ರಶ್ನೆ ಸಂಖ್ಯೆಯನ್ನು ಮುಂದುವರಿಸೋಣ. ಒಂದು ಕಿರು ಪರಿಚಯವನ್ನು ಮಾಡ್ಕೊಳ್ಳೋಣ. ಈ ಥರನ ಶಿವರಾಮ ಕಾರಂತರನ್ನ ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಅಂತ ಕರಿತೇವೆ. 1902 ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟದಲ್ಲಿ ಜನಿಸ್ತಾರೆ. ಇವರಿಗೆ ಮೂಕಜ್ಜಿಯ ಕನಸುಗಳು ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದಿದೆ 1978. ಇವರ ಆತ್ಮಕಥನ ಹುಚ್ಚು ಮನಸ್ಸಿನ 10 ಮುಖಗಳು ಸ್ಮೃತಿ ಪಟಲದಿಂದ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡ್ಕೊತಾರೆ. ಯಾವ ಕೃತಿ ಅಂತಂದರೆ ಯಕ್ಷಗಾನ ಬಯಲಾಟ. ಇವರು ಸುಮಾರು ಕಾದಂಬರಿಯೇ 40 ಹೆಚ್ಚು ರಚನೆಯನ್ನು ಮಾಡಿರೋದನ್ನು ನೋಡಬಹುದು. ಇನ್ನು ನಾಟಕ 29-30 ನಾಟಕಗಳನ್ನು ರಚನೆ ಮಾಡಿರೋದನ್ನು ನೋಡಬಹುದು. ಇವರು ಮಕ್ಕಳ ಸಾಹಿತ್ಯ, ಅನುವಾದ, ನಿಘಂಟು, ವಿಶ್ವಕೋಶ, ಸಂಪಾದನೆ, ಪ್ರವಾಸ ಕಥನ, ಜೀವನ ಚರಿತ್ರೆ, ಆತ್ಮಚರಿತ್ರೆ, ಹರಟೆ, ಸಣ್ಣ ಕಥೆ, ನಾಟಕ, ಕಾದಂಬರಿ, ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಿನಿಮಾ ಯಕ್ಷಗಾನದಿಂದ ಹಿಡಿದು ಹಲವಾರು ಕ್ಷೇತ್ರಗಳಲ್ಲಿ ಕನ್ನಡ ಸಾಹಿತ್ಯ ಸಂಸ್ಕೃತಿಯನ್ನು ಬೆಳಗಿದಂತಹ ಕವಿ. ಇನ್ನೂ ಪರಿಪೂರ್ಣವಾಗಿ ಮತ್ತೊಂದು ಕವಿ ಪರಿಚಯದಲ್ಲಿ, ಹೊಸಗನ್ನಡ ಕವಿಗಳ ಕವಿ ಪರಿಚಯದಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಹಾಗೆ ಪ್ರಶ್ನೆ ಸಂಖ್ಯೆಯನ್ನು ಮುಂದುವರಿಸೋಣ. ಪ್ರಶ್ನೆ ಸಂಖ್ಯೆ 3, ಕನ್ನಡದ ಆದಿಕವಿ ಎಂಬ ಹೊಗಳಿಕೆಗೆ ಪಾತ್ರರಾದಂಥ ಕವಿ ಯಾರು ಅಂತ ಕೇಳಲಾಗಿತ್ತು. ಆಯ್ಕೆಗಳನ್ನು ನೋಡೋಣ. ಶ್ರೀ ವಿಜಯ, ಪಂಪ, ರನ್ನ, ಬಸವಣ್ಣ. ಸರಿಯಾದ ಉತ್ತರ ಪಂಪಕವಿ. ಈಗಾಗಲೇ ಪಂಪಕವಿಯ ಬಗ್ಗೆ ವಿಡಿಯೋವನ್ನು ಮಾಡಲಾಗಿದೆ. ಇವತ್ತಿನ ತರಗತಿಯಲ್ಲಿ ಒಂದು ಕಿರು ಪರಿಚಯನ ಮಾಡ್ಕೊಳ್ಳೋಣ. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಆ ವಿಡಿಯೋ ಕೂಡ ವೀಕ್ಷಿಸಿ. ಕ್ರಿಸ್ತಶಕ 902 ಪಂಪ ಜನಿಸ್ತಾನೆ, ಅಂದರೆ 1941 ಕೃತಿ ರಚನೆ ಮಾಡಿದ್ದರಿಂದ ಹಲವಾರು ಪುಸ್ತಕಗಳಲ್ಲಿ 941 ಅಂತ ಕೊಡಲಾಗಿದೆ. ಆದರೆ ಆತ ಜನಿಸಿದ್ದು 902. ಇನ್ನು ತಂದೆ ತಾಯಿ ಭೀಮಪ್ಪಯ್ಯ, ಅಬ್ಬಣಬ್ಬೆ. ತಮ್ಮ
ಜಿನವಲ್ಲಭ ಆಶ್ರಯ ಚಾಲಕ್ಯ ಎರಡನೇ ಹರಿಕೇಸರಿ ಬಿರುದು ಆದಿಕವಿ ಕವಿತಾ ಗುಣಾರ್ಣವ ಸರಸ್ವತಿ ಮಣಿಹಾರ ಸಂಸಾರ ಸಾರೋದಯ ಪುರಾಣ ಕವಿ ಸುಖವಿಜನ ಹೀಗೆ ಹಲವಾರು ಬಿರುದುಗಳನ್ನು ಈತ ಪಡ್ಕೊಂಡಿದ್ದ ಕೃತಿಗಳು ಪಂಪಭಾರತ ಆದಿಪುರಾಣ ಪಂಪಭಾರತದ ಮತ್ತೊಂದು ಹೆಸರು ವಿಕ್ರಮಾರ್ಜುನ ವಿಜಯ ಪಂಪಭಾರತ ಲೌಕಿಕ ಕೃತಿಯಾದರೆ ಆದಿಪುರಾಣ ಜೈನ ಧರ್ಮದ ಮೊದಲನೇ ತೀರ್ಥಂಕರನ ಬಗ್ಗೆ ಹೇಳುವಂತಹ ಒಂದು ಧಾರ್ಮಿಕ ಕೃತಿಯಾಗಿ ನೋಡಬಹುದು ಎರಡೂ ಕೃತಿಗಳು ಕೂಡ ಚಂಪುವಿನಲ್ಲಿ ರಚನೆಯಾಗಿದೆ ಮುಂದಿನ ಪ್ರಶ್ನೆ ನಾಲ್ಕನೆಯ ಪ್ರಶ್ನೆ ಕನ್ನಡದ ಜನಪ್ರಿಯ ಪುಣ್ಯಕೋಟಿಯ ಕಥೆಯಲ್ಲಿ ಬರುವ ಹುಲಿಯ ಹೆಸರನ್ನು ಕೇಳಲಾಗಿದೆ ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆಯನ್ನು ಇತ್ತೀಚಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗ್ತಿದೆ ಹಾಗಾಗಿ ಜನಪದ ತರಗತಿನೂ ಒಂದು ಮಾಡೋಣ ಇಲ್ಲಿ ಆಯ್ಕೆಗಳನ್ನು ನೋಡೋಣ ವ್ಯಾಗುರ ಬರ್ದಿಲ ಅರ್ಬುದ ಮಧ್ಯಮ ಅಂತ ಕೊಟ್ಟಿದ್ದಾರೆ ಸರಿಯಾದ ಉತ್ತರ ಅಲ್ಲಿ ಬರುವಂತಹ ಹುಲಿಯ ಹೆಸರು ಅರ್ಬುದ ಈ ಪ್ರಶ್ನೆ ಪತ್ರಿಕೆಯ ಕೊನೆಯ ಪ್ರಶ್ನೆ ಸಾಹಿತ್ಯಾಂಶದ ಪ್ರಶ್ನೆ ಕೇವಲ 5 ಅಂಕಗಳಿಗೆ ಇಲ್ಲಿ ಸಾಹಿತ್ಯದ ಮೇಲೆ ಕೇಳಲಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ 15-20 ಅಂಕಗಳಿಗೆ ಕೇಳ್ತಾ ಇದ್ದಾರೆ 5ನೆಯ ಪ್ರಶ್ನೆ ಶ್ರೇಷ್ಠ ಸಾಹಿತಿಗಳೆಂದು ಹೆಸರು ಪಡೆದ ಕನ್ನಡದ ತಂದೆ ಮಗ ಜೋಡಿ ಕೇಳಲಾಗಿದೆ ಆಯ್ಕೆಗಳನ್ನು ನೋಡೋದಾದರೆ DVG BGL ಸ್ವಾಮಿ ಹರಿಹರ ರಾಘವಂಕ ಶಿವರಾಮ ಕಾರಂತರು ಉಲ್ಲಾಸ ಕಾರಂತರು ಲಂಕೇಶ್ ಮತ್ತೆ ಇಂದ್ರಜಿತ್ ಲಂಕೇಶ್ ಅಂತ ಕೊಡಲಾಗಿದೆ ಸರಿಯಾದ ಉತ್ತರ DVG ಅಂದರೆ DV ಗುಂಡಪ್ಪನವರು ಮತ್ತು BGL ಸ್ವಾಮಿ ಬೇರೆ ಆಯ್ಕೆಗಳಲ್ಲಿ ನಾವು ಶ್ರೇಷ್ಠ ಸಾಹಿತ್ಯಗಳ ಗುಂಪಿಗೆ ಸೇರಿಸಲ್ಲ ಹಾಗಾಗಿ ಈ ಆಯ್ಕೆಯನ್ನು ನಾವು ಸರಿಯಾದ ಉತ್ತರ ಅಂತ ಆಯ್ಕೆ ಮಾಡಬೇಕಾಗುತ್ತೆ ಮತ್ತೊಂದು ತಂದೆ ಮಗನ ಜೋಡಿ ಅಂತಂದರೆ ಕುವೆಂಪುರವರು ಮತ್ತು ಪೂರ್ಣಚಂದ್ರ ತೇಜಸ್ವಿ ಆದರೆ ಇಲ್ಲಿ ಆಯ್ಕೆಗಳನ್ನು ಕೊಟ್ಟಿಲ್ಲ ಕೊಟ್ಟಿರೋದ್ರಲ್ಲಿ DVG ಮತ್ತು BGL ಸ್ವಾಮಿ ಇವ್ರ ಬಗ್ಗೆ ಕೂಡ ಒಂದು ಕಿರುಪರಿಚಯನ ಮಾಡ್ಕೊಳ್ಳೋಣ DVG ಅವರು ಮಂಕುತಿಮ್ಮನ ಕಗ್ಗ ಕೃತಿಯಿಂದನೇ ಪ್ರಸಿದ್ಧರಾದ ಇವರು ಹಲವಾರು ಕೃತಿಗಳನ್ನು ರಚಿಸಿದ್ದಾರೆ ಮಂಕುತಿಮ್ಮನ ಕಗ್ಗ ಮರುಳಮುನಿಯನ ಕಗ್ಗ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಇವು ಪ್ರಸಿದ್ಧವಾದಂತಹ ಕೃತಿಗಳು ಇವರ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಲಭಿಸಿರೋದನ್ನು ನೋಡಬಹುದು ಇನ್ನು BGL ಸ್ವಾಮಿಯವರ ಬಗ್ಗೆ ಇವರು ಅಧ್ಯಾಪಕರು ಅದೇ ರೀತಿ ಸಸ್ಯ ವಿಜ್ಞಾನಿ ನವೋದಯ ಸಾಹಿತಿಗಳಲ್ಲಿ ಪ್ರಮುಖವಾದಂಥವರು ಇವರ ಪ್ರಸಿದ್ಧವಾದಂತಹ ಕೃತಿಗಳು ಕಾಲೇಜು ರಂಗ ಹಸಿರು ಹುಣ್ಣು ಇತ್ಯಾದಿ ಕೃತಿಗಳು ಇವರ ಹಸಿರು ಹುಣ್ಣು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಇದು ಕಿರುಪರಿಚಯ ಮತ್ತೊಂದು ವಿಡಿಯೋದಲ್ಲಿ ಪೂರ್ಣವಾದಂಥ ಪರಿಚಯವನ್ನು ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಇಂತಹ ತರಗತಿಗಳ ಅಗತ್ಯ ಇದ್ದರೆ ಕಮೆಂಟ್ ಮಾಡಿ ಚಾನಲ್ ಕೊಡುವಂಥ ಸೂಚನೆಗಳನ್ನು ವೀಕ್ಷಿಸಿ ಮತ್ತು ಅದೇ ರೀತಿ ಅನುಸರಿಸಿ ಅಂತ ಹೇಳ್ತಾ ಯಾವುದೇ ರೀತಿಯ ಮಾರ್ಗದರ್ಶನ ಇದ್ದರೂ ಕೂಡ ಅದನ್ನು ಅನ್ವಯ ಮಾಡ್ಕೊತೀವಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳೊಂದಿಗೆ ಲಕ್ಷ್ಮೀ ಅಭಿರಾಮ್.